ಆರೋಗ್ಯಕರವಾದ ದಾಲ್ ಕಿಚಡಿನ ಯಾವಾಗಲೂ ಅಕ್ಕಿಯಿಂದ ಮಾಡ್ತಾ ಇರ್ತೀವಿ. ನಾನಿವತ್ತು ರವೆಯಿಂದ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಕನ್ನಡ ತಿ ಪಾಕಶಾಲೆಗೆ ಸ್ವಾಗತ. ದಾಲ್ ಕಿಚಡಿ ಮಾಡಲಿಕ್ಕೆ ಬನ್ಸಿ ರವೆ ತುಂಬಾ ರುಚಿಯಾಗಿರುತ್ತೆ. 3/4 ಕಪ್ಪಷ್ಟು ಬನ್ಸಿ ರವೆನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು 3 ನಿಮಿಷ ಲೋ ಫ್ಲೇಮ್ನಲ್ಲೇ ಕೈ ಆಡ್ಕೊಂಡ್ರೆ ಸಾಕಾಗುತ್ತೆ. ಉಪ್ಪಿಟ್ಟಿಗಾದರೆ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ದಾಲ್ ಕಿಚಡಿ ಮಾಡ್ತಾ ಇರೋದ್ರಿಂದ ಅಷ್ಟೇನು ಉರಿಯೋ ಅವಶ್ಯಕತೆ ಇಲ್ಲ. ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನು ಸಾಸಿವೆ, 1-2 ಗರಿ ಕರಿಬೇವನ್ನು ಹಾಕ್ಕೊಳ್ಳೋಣ. ಕರಿಬೇವಂತೂ ಎಲ್ಲ ಒಗ್ಗರಣೆಗೂ ತುಂಬಾ ಸುವಾಸನೆ ಕೊಡುತ್ತೆ. ಮೀಡಿಯಂ ಸೈಜಾಗಿ ಹೆಚ್ಚಿರುವಂತಹ 1-2 ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆನ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಗ್ಗರಣೆ ಆದ ನಂತರ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ದಾಲ್ ಕಿಚಡಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬಾ ರುಚಿನ ಕೊಡುತ್ತೆ, ಮಿಸ್ ಮಾಡದೆ ಹಾಕ್ಕೊಳ್ಳಿ. ಒಗ್ಗರಣೆ ಆದ ನಂತರ 1/1 ಕಪ್ಪಷ್ಟು ಕ್ಯಾರೆಟು, ಗೆಡ್ಡೆಕೋಸು ಹಾಗೂ ಬೀನ್ಸನ್ನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತರಕಾರಿನ ನನಗೆ ಯಾವಾಗಲೂ ಜಾಸ್ತಿ ಹಾಕಿನೇ ಅಭ್ಯಾಸ ಅಡುಗೆಗಳಲ್ಲಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಬೋದು. 3/4 ಕಪ್ಪಷ್ಟು ಹೆಸರು ಬೇಳೆನ ನೀರಲ್ಲಿ 2-3 ಸರಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಉರಿದಿಟ್ಟಂತಹ ಬನ್ಸಿ ರವೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬನ್ಸಿ ರವೆ ಅಂತೂ ದಾಲ್ ಕಿಚಡಿಗೆ ತುಂಬಾ ರುಚಿಯಾಗಿರುತ್ತೆ. 1 ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ದಾಲ್ ಕಿಚಡಿಗೆ ನೀರನ್ನು 1 ಅಳತೆಯಲ್ಲಿ ಹಾಕಬೇಕಾಗುತ್ತೆ. 3/4 ಕಪ್ಪು ರವೆ ಹಾಗೂ 3/4 ಕಪ್ಪು ಹೆಸರು ಬೇಳೆನ ತಗೊಂಡಿದ್ದೀನಿ. ನಾನಿಲ್ಲಿ 4.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾವೆಷ್ಟು ಕಪ್ಪು ತಗೊಂಡಿರ್ತೀವಿ ಆ ಕಪ್ಪಲ್ಲಿ 3/3 ಹೆಚ್ಚಿಗೆ ನೀರನ್ನು ಹಾಕಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. 1 ಸ್ಪೂನು ಕಸೂರಿ ಮೇಥಿನ ಕೈಯಲ್ಲೇ ಹೊಸಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 3-4 ಸ್ಪೂನು ಅಂದರೆ 1 ಇಡಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ತುರಿ ದಾಲ್ ಕಿಚಡಿಗೆ ತುಂಬಾ ರುಚಿಯಾಗಿರುತ್ತೆ. 1/4 ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿ 1-3-4 ವಿಸಿಲ್ ಮಾಡಿದ್ರೆ ದಾಲ್ ಕಿಚಡಿ ರೆಡಿ. ಹುಷಾರಿಲ್ಲದೆ ಇರೋರಿಗೆ ಮೆತ್ತಗೆ ಏನಾದರೂ ಕೊಡಬೇಕು ಅನಿಸಿದ್ರೆ ದಾಲ್ ಕಿಚಡಿನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಬೆಳಗಿನ ತಿಂಡಿಗೆ ತರಕಾರಿನ ಹಾಕಿ ಬಿಸಿ ಬಿಸಿಯಾಗಿ ಈ ರೀತಿ ದಾಲ್ ಕಿಚಡಿನ ಮಾಡಿದ್ರೆ ಎಷ್ಟು ಚಂದ ಅನಿಸುತ್ತೆ ಅಲ್ವಾ ತಿನ್ನಲಿಕ್ಕೆ. 3-4 ವಿಸಿಲ್ ಮಾಡಿದ್ರೆ ಈ ರೀತಿ ಸಾಫ್ಟಾಗಿ ಬೆಂದಿರುತ್ತೆ. 1/2 ಹೋಳು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳೋಣ. 1 ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದಾಲ್ ಕಿಚಡಿ ಅಂತೂ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಲ್ವಾ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ ಈ ದಾಲ್ ಕಿಚಡಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ಅದರಲ್ಲೂ ರವೆನ ಹಾಕಿ ಮಾಡಿರೋದ್ರಿಂದ ರುಚಿ ಅಂತೂ ಇನ್ನೂ ಅದ್ಭುತ ಅನಿಸುತ್ತೆ. ಸ್ವಲ್ಪ ತುಪ್ಪನ ಹಾಕ್ಕೊಂಡು ಬಿಸಿ ಬಿಸಿ ಕಿಚಡಿನ ತಿಂತಾ ಇದ್ರೆ ಬಾಯಿಗೆ ಸಿಗೋ ಆ ತರಕಾರಿ ಜೊತೆ ಆಹಾ ಅನಿಸುತ್ತೆ. ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.